ಗರೆ ಕೊಲಸೆ ಅಂತ ಹೋಗೆ ಏ ಮೂರ ಪದ ಕಲತ ಮೈಯಾಗ ಜೇಗಟೇಲ ಮೊಗಲಿಗೆ ಓಡಿ ಹೋಗಿ ಮೊಗಲಿಗೆ ಜಗೆ ಹಾದೆ ಪದ ಕಲತ ಮೈಯಾಗ ಜಗೇ ಮೊಗಲಿಗೆ ಜಗ್ಯಾದೆ ಓಡಿ ಹೋಗಿ ಮೊಗಲಿಗೆ ಜಗ್ಯಾದೆ ಮೊದಲನೀ ಯಾವ ಯುಗದಾಗ ಇದ್ದೇ ಹೇಳಂಗ ಬಂದೆ ಹೇಳೋ ಆ ಕರಕಯಂಗ ಬಂದೆ ಗಂಡು ಎರಡ ಕಾಮ ಕುಡಿದ ಪ್ರೇಮದಿಂದ ಬಂದೆ ಎಂದಾಗಡೆ ಮೋಟಾಗ ಬಂದೆ ಬಾಚಲ ಸಮರ್ಯ ಮಾಡ ಬಂದೆ ಏ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಪ್ರೇಮದಿಂದ ಬಂದೆ ಬಾಚಲ ಮೋರ್ಯ ಮಾಡ ಬಂದೆ ಆಕರದಾಗ ಇದ್ದಿದ್ದೆಲ್ಲ ನಿನ್ನ ತಂದೆ ಸದ್ಯ ಕಾಲ ಸಂದೆ ಆಯಿ ಕಾಲ ಸದೆಗೆ ಸಂದೆ ಎಂಟ ಪಾಲಿನಾಗ ಒಂಟ ಪಾಲದ ಹೆಂಗ ಹೆಚ್ಚಲಾದೆ ನನ್ನ ಮುಂದ ಹೆಂಗ ಹೆಚ್ಚನಾದೆ ಏ ಎಂಟ ಪಾಲಿನಾಗ ಒಂಟ ಪಾಲದ ಹೆಂಗ ಹೆಚ್ಚಲಾದೆ ಉಡುಗೆ ಮುಂದ ಹೆಂಗ ಹೆಚ್ಚನಾದೆ ಅಂಗಡಿ ಬಾಬು ತಗದ ಹೇಳನ ಹಂದಿ ಬಾಳೆಗೆರೆ ವಾದ ತೊಳೆ ಸೋದೆ ಬಾಳೆಗೆರೆ ವಾದ ತೊಳೆ ಸೋದೆ ಏ ಸುದ್ದಿ ಕೇಳಿ ಸಾತಯ್ಯ ಅಲಗೊಂಡ ಹೊರಗ ಹಾಕ್ಯಾರೋದೆ ಮೂರು ಮಂದಿನ ಹೊರಗ ಹಾಕ್ಯಾರ ಗೋದೆ ಕಾಂಬೋಜರ ಹೊರಗ ಹಾಕ್ಯಾರ ಗೋದೆ ಸಾತಯ್ಯ ಅಲಗೊಂಡ ಮೂರು ಮಂದಿನ ಹೊರಗ ಹಾಕ್ಯಾರ ಗೋದೆ ಕಾಂಬೋಜರ ಹೊರಗ ಹಾಕ್ಯಾರ ಗೋದೆ ಏನ್ ಹೇಳತ್ತಾರ ಉತ್ತಮ ಏನ್ ಹೇಳ್ತಾರ್ರಿ ಟೈಮ್ ಸರಳ ಐತಿ ಒಂದು ಯಾಕೆ ಹೇಳಣ ಯಾಕ್ರಿ ಎಡಬಿಡದ ಹಿಂದಿಗೆ 15 ದಿವಸ ಉತ್ತಮ ಹೌದ್ರಿ ಹಗಲ ರಾತ್ರಿ ಕಾರ್ಯಕ್ರಮ ಕೊಟ್ಟು ಕೊಟ್ಟು ಈಗ ನಿಮ್ಮಲ್ಲಿ ಹಾಳದ ದಂಡಿಗೆ ಯಾವ ಡಾಕ್ಟರ್ ಅದಾನಲ್ರಿ ಒಬ್ಬರ ಅವ್ರ ತ್ಯಾಕ ಹೋಗಿ ಎರಡು ಸಲ ಅನಿಸ್ಕೊಂಡು ಬರ್ಲಾಕ್ ಇಟ್ಟೋತಾತ ನನಗ ಹೌದ್ರಿ ಯಾಕಂದ್ರೆ ತಮ್ಮ ಶರೀರ ಗುಣಧರ್ಮ ಯಾವ ಟೈಮ್ದಾಗ ಆರಾಮ್ ತಪ್ಪತೈತಿ ಏನಾಗ್ತೈತಿ ಹೇಳಕ್ ಬರಂಗಿಲ್ಲ ಹೌದ್ರಿ ಜಸ್ಟ್ ಮಿಂಟ್ ದವಾಖಾನೆಗೆ ಹೋಗಿ ಒಂದ್ ಎರಡು ಸಲ ನಸ್ಕೊಂಡಕ್ಕಾಗಿ ತಂಪಾಗಿ ಸೂರ ಸ್ವಲ್ಪ ದಿಪ್ ಹಿಡ್ದದ ದಯವಿಟ್ಟು ದೈವದವ್ರ ಉಡಿ ಒಳಗ ಹಾಕೋಬೇಕಾಗಿ ಕಳ್ಕೊಳ್ಳಿವೇನಂತಿ ಅದಕ್ಕ ತಮ್ಮ ಸ್ಟೇಜ್ ಹತ್ತಿವ ಅಂದ್ರ ಕುಸ್ತಿ ಪಳಿ ಬಿಡ್ತಕ್ಕದಲ್ಲ ಇಂದ ಸೂರರೆ ಬೀಳಿ ಅದ ಏನಾರೇ ಆಗ್ಲಿ ಇವತ್ತು ಎಟ್ ಕೆಲಸನೇ ಆಗ್ತೈತಿ ಅಟ್ಟು ಮಾಡಬೇಕಾಗೈತಿ ಹೌದ್ರಿ ಅದಕ್ಕ ತಮ್ಮ ಏನ್ ಹೇಳತ್ತೀರಿ ಗಂಡ ಹಾಡೋರು ಏನಂತಾರೆ ಉಪ್ಪ ನೀರ ಉಣ್ಣುವ ವರತ್ಯಲ್ಲ ಪತಿಗೆ ವಾದ ಹಾಕಿಗರತ್ಯಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಅರುತ್ಯಲ್ಲ ಹೌದ್ರಿ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲುಂಗ್ರ ಹಾಕೇನಿ ಕೈಯಾಗ ಹಸಿರು ಬಳಿ ಹಾಕೇನಿ ಇವೆಲ್ಲ ಇಟ್ಟಂತ ಮಾಲಕನಾದನಿ ಅಂದ್ರ ಗಂಡ ಬಾಳ ದೊಡ್ಡವ ದೊಡ್ಡವ ಅವನ್ ಲೆಕ್ಕಲೆ ಹೆಂಗ ಇವೆಲ್ಲ ಮಾಡಿನಿ ಅಂದ್ರ ನಾ ಗಂಡ ಬಾಳ ದೊಡ್ಡವ ಅಂತ ಹೇಳ ಅತ್ಯಾರ
ಬರೇ ಅವ್ರ ದಗದ್ ಹೆಂಗ ಹೆಂಗ ನಡೆದೈತ್ರಿ ತಮ್ಮ? ಇಂದ ನಮ್ಮ ಅರ್ಜುನಿ ಗ್ರಾಮದೊಳಗ ಈ ಕಂಬೋಗಿ ಅವ್ರ ಹೆಂಗ್ ಮಾಡ್ಲತ್ತಾರ ಗೊತ್ತೇನ? ಹೆಂಗ್ರಿ? ಮಳಿ ಇಲ್ಲದ ಬಗರಿ ಆಡಿಸ್ಬೇಕಲ್ಲಾಗತ್ತೀರಿ ಇಂದಿನ ಹಗಲತ್ತದೊಳಗ ಮಗ ನೋಡು. ಮಳಿ ಇಲ್ಲದ ಬಗರಿ ಆಡಿಸ್ಲಕ್ ಹೋಗ್ಬೇಡ ತಮ್ಮ, ಬಗರಿ ತಿರ್ಗಂಗಿಲ್ಲ. ಹೌದ್ರಿ? ಹಂಗ ಅಪ್ಪ ದೊಡ್ಡ ಅವದಾನ ಗಾಂಡ ದೊಡ್ಡ ಅವದಾನ ಅಂತ ಹೇಳ್ಕೊತ ಬಂದಿ ಹೇಳ್ಕೊತ ಬಂದಿ ಗಾಂಡ ದೊಡ್ಡ ಅವತ್ತನಿ ಹೇಳ್ತಿ. ಗಾಂಡ ಇದ್ರ ಇರ್ಬೇಕ ಎಂತವ ಎಂತವ್ರಿ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕವ ಗಾಂಡ ಹೆಚ್ಚಿನವ ಮಾಡ್ಕೊಂಡ ಹೆಣ್ತಿದ ಯಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಲ ಇಡ್ಲೇನು ಅಂತ ಸಿಟ್ಟಿರ್ತಿರ್ಬೇಕು. ಮಾಡ್ಕೊಂಡ ಹೆಣ್ತಿಗೆ ಯಾರು ಏನ್ರೆ ಅಂದಿದ್ರ ಏನ್ರೆ ಒಂದ್ ಆಲದ ಕೆಲಸ ಮಾಡಿದ್ರ ಮಾಡ್ಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಖರೆಯದ ಗಾಂಡಪ್ಪ. ಇವ ಗಾಂಡಿಂದ ಖರೆ ಗಾಂಡ ಆಗಂಗ್ ಕಾಣಂಗಿಲ್ಲ ಇವ ಸುಳ್ಳು ಗಾಂಡ ಆಗಂಗ್ ಕಾಣ್ತಾನಿಂದ. ಅಲೋ ತಮ್ಮ, ಹೆಂಗ್ರಿ ಗಾಂಡ ದೊಡ್ಡವ ಗಾಂಡ ದೊಡ್ಡ ಮತ್ ಹೇಳಿದಿ? ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿಸಿ ಅಳಿತಿದ್ದ. ಐದು ಮಂದಿ ಗಾಂಡ್ರಿದ್ರಿ. ಹೌದ್ರಿ? ಯಾರ್ಯಾರ? ಯಾರ್ಯಾರ್ರಿ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಐದು ಮಂದಿ ಗಾಂಡ್ರಿದ್ರಿ. ಖರೆ ಮಾಡುದೇನ? ಏನ್ ಮಾಡುದ್ರಿ? ಯಾವ್ರೇ ನಿತ್ತ ಮಾಡ್ಕೊಂಡ ಹೆಣ್ತಿ ಸೀರಿ ಜಗಲಕ್ ಹತ್ಯಾನ. ಐದು ಮಂದಿ ಗಾಂಡ್ರ ತೆಳಗ ಚೆಂಡ ಹಾಕಿ ಕೂತಾರ, ಬಿಡಿಸ್ಕೊಂಡು ಬರೋ ತಾಕತ್ ಆಗ್ಲಿಲ್ಲ. ಮ ಗಾಂಡ ದೊಡ್ಡ ಮತ್ ಹೇಳ್ತಿಯಲ್ಲ. ಹೌದು ಹೇಳ್ತಾರ. ಮ ಅವ್ರ ಕೈಲಿ ಆಗ್ಲಿಕ್ಕೆ ನೀರೇ ಹೋಗ್ಬಾರ್ದಲ್ಲಿ ಬಿಡಿಸ್ಕೊಂಡು ಬರ್ಲಾಕ್ ಅವ್ ತೀರಾ ಟೇಪಿಯಾಗಿ ತೆರಿ ಹಾಕೊಂಡ್ ಕೂತಿದ್ರೆ ಕೂತಾರ ಹೆಂಗ್ ನೋಡ್ರಿ, ಜಾಮೀನ ಮೇ ಬಿಡಿಸ್ಕೊಂಡು ಬಂದಂಗ. ಅಲೋ ತಮ್ಮ, ಹೆಂಗ್ರಿ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳಿ ಮಾಡ್ಕೊಂಡು ಹೆಣ್ತೀನಿ ಯಾರೋ ಸೀರಿಸಿದಾಗ ತೆಳಗ ಚೆಂಡ ಹಾಕಿ ಕುಂಡಿರ್ತೀರಿ ಅಂದ್ರೆ ಇಲ್ಲಿ ಗಾಂಡ ಕಮ್ಮಿ ಆದಿ ಏನಾಯ್ತು? ಬಾಯ್ ತುಂಡಿ ಅಲ್ಲ, ಮಹಾಭಾರತ ಲೇಖಿ ಐತಿದು. ಇಲ್ಲಿ ಗಾಂಡ ಕಮ್ಮಿ ಆದಿ, ಇನ್ನೊಂದು ಜಾಗನ ಕಮ್ಮಿ ಆಗಿ ಮೆಟ್ಟಿಗಸ್ತಾನ ತಮ್ಮ ಇವನ ಗಾಂಡ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗಚ್ಚೇನಿ ಅಂತ ಹೇಳ್ತಿ. ತಿರ್ಗಲಕ್ಕ ಹೊಂಟ ನೋಡ್ರಿ, ಬಾಟ್ಲಿ ಅರ್ಸ ಮದ್ವಿ ಅಂದ್ರದ ಪತ್ರೊಳಿ ಅರ್ಸವ್ರಗತ್ಲಿ. ಹಲೋ ತಮ್ಮ, ಹೆಂಗ್ರಿ? ಯಾಕಂದ್ರ ನನ್ನ ಮೆಟ್ಟಿಗೆ ಹಚ್ತಾನತ್ತಿವ ಕಂಬೋಗಿ ಗಾಂಡ. ಇವ್ರಿ ತಮ್ಮ, ನೀ ಹೆಂಗ ನನ್ನ ಮೆಟ್ಟಿಗೆ ಹಚ್ಚಿದಿ? ಎಲ್ಲಿ ಹಚ್ಚಿದಿ? ಯಾವ ಜಾಗನ್ಯಾಗ ಹಚ್ಚಿದಿ? ಹೌದು, ಕೌರವರ ಪಾಂಡವರ ಪಗಡಿ ಆಟದೊಳಗ ಸೋತಾಗ ಕೌರವ್ರ ಕೈಯಾಗ ಪಾಂಡವರ ಸೋಲಾಗಿತ್ತು. ವಸ್ತ್ರ, ವೈಡೂರ್ಯ, ಮುತ್ತ, ರತ್ನಾದಿಗಳ ರಾಜ್ಯಗಳ ಸಹಿತ ಮೊದಲು ಮಾಡಿ ಸೋತಿದ್ರು. ಎಲ್ಲಾ ಸೋತು ದಿಗಂಬರಿ ಆಗಿ ಕುತ್ತಂಗ ಕುತ್ತಿದ್ರು ಪಾಂಡವರು. ಹೌದ್ರಿ? ಅವಾಗ ದುರ್ಯೋಧನ ಒಂದು ಮಾತಂದ. ಏನಂತ? ಏ ಧರ್ಮರಾಜ, ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ಹೇಳ್ತಿ, ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ, ಅದನ್ನ ತಂದು ಹಚ್ಚಂದ. ಅವಾಗ ಏನೈತಿ ಹೇಳೋ ಯಪ್ಪ, ಅದನ್ನೊಂದು ಹಸ್ತನಂದ. ನಿನ್ನ ಮನ್ಯಾಗ ನಿನ್ನ ಹೆಣ್ತಿದಾಳಲ್ಲ ದ್ರೌಪದ, ಆಕಿನ ತಂದಿಲ್ಲಿ ಪಗಡಿ ಆಟದಾಗ ಹಚ್ಚು ನನ್ನ ಮುಂದೆ ಸೋಲಕಿನಂದ. ಮಾಡ್ಕೊಂಡ ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಪಗಡಿ ಆಟದೊಳಗೆ ಇಟ್ಟು ಸೋತದೆ ಒ ಕಂಬೋಗಿ ಗಂಡ, ನೀ ಹಂಗ ದೊಡ್ಡಮಾಗ್ತಿ ನನಗ? ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡ ಹೆಣ್ತಿನ ಯಾರ ಕೈಯಾಗ್ರೆ ಕೊಡ್ತೀರಿ ಅಂದ್ರ ಗಂಡ ದೊಡ್ಡವ್ರ ಆಗ್ತಾರ ನೀವ್ರೆ? ನೀ ನಾನು ಮೆಟ್ಟಿಗೆ ಹಚ್ಚಲಕ್ ಸಾಧ್ಯ ಇಲ್ಲ. ನಿನ್ನ ಮಾತ್ರ ಹೇಳಿ ಕೇಳಿ ನಾ ಮೆಟ್ಟಿಗೆ ಹಚ್ಚಿಬಿಟ್ಟನ್ ನೋಡ. ಹೆಂಗ? ಯಾವ ಸತ್ಯವಾನನ ಪ್ರಾಣ ತಗೊಂಡೋಗಿದ್ದ ಯಮಲೋಕಕ್ಕೆ ಯಮರಾಜ? ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ. ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಬಿರದ ಬಂದದ. ಗಾಂಡನ ತಾನ ಮೆಟ್ಟಿಗೆ ಹಚ್ಚದಕ್ಕಿನ್ನ ಇವ್ರ ಮೆಟ್ಟಿಗೆ ಹಚ್ತಾರತ್ತೇನ? ಇವ್ರೇನ್ ಹಚ್ತಾರ? ಅವ್ರದ ಅವ್ರಿಗೆ ಠಿಕಾಣಿ ಇಲ್ಲ. ತಮ್ಮ ಹೆಂಗ್ರಿ, ಚಲೋ ಇದ್ದ ಹೆಣ್ತಿ ಒಂದ ಚೆರಿಗೆ ನೀರು ಕೊಡಂಗಿಲ್ಲ, ಮುಂಜಾನೆ ಇದ್ದಾನೆ ಮೆಟ್ಟಿಗೆ ಹಚ್ತಾನ ಇವ. ಹೌದ್ರಿ? ಹುಚ್ಚ ಗಾಂಡನ ಮಾಡ್ಕೊಂಡ ಹೇಮರಡ್ಡಿ ಮಲ್ಲಮ್ಮ ಹುಚ್ಚ ಬರಮರಡ್ಡಿನ ಮೆಟ್ಟಿಗೆ ಹಚ್ಚಿಬಿಟ್ಳು. ಹಾಂಟಿತ್ ನೋಡ್ರಿ, ತಿರುಗುತ್ತಾರ ಹೆಂಗ್ ಸೀಟ್ ಹೋಗದ ಗೊಪ್ಪ ಏನ ಸುಳ್ಳವಾದ್ರಲತ್ತೆ ನೈತಿ. ಹ್ಮ್, ಮತ್ತ ಏನ್ ಹೇಳತ್ತೇನ ತಮ್ಮ? ಏನ್ರಿ ಇಲ್ಲಿ ಗಾಂಡ ಕಮ್ಮಿ ಆದಿ ಕಡಿಮೆ ಆದ್ಲೆ ಇನ್ ಮತ್ತೊಂದ ಮತ್ ಹೆಂಗ್ರಿ ಹೊತ್ತು ಹೊಂಟ್ರ ಗಾಂಡನ ಕಾಲ್ ಬೀಳ್ಬೇಕಂತ ಹೇಳ್ಯಾನ್ರಿ ಅವ? ಹೇಳ್ರಿ ತಮ್ಮ, ಗಾಂಡನ ಕಾಲ್ ಬೀಳುನಲ್ಲ ಅದಕ್ಕೇನ ಸಂಬಂಧ? ಹೆಂಗ್ರಿ ಗಾಂಡ ಹೆಣ್ತಿ ಗತ್ತಿರ್ಬೇಕು, ಸಂಸಾರದಾಗ ಜತ್ತಿರ್ಬೇಕು. ಗಾಂಡನ ಮಾತಿನೊಳಗೆ ಹ್ಯಾಂತಿರ್ಬೇಕು, ಹ್ಯಾಂತಿ ಮಾಡ್ತೀನಿ ಗಾಂಡ ಇರ್ಬೇಕು. ಇವರು ಸಂಸಾರ ಚಂದ ನಡೆಸಿರ್ಬೇಕು. ಅವ್ರ ಕಾಲರ್ ಬೀಳಿ ಮತ್ತಿಂದ ಕಾಲ ತೊಳೆದ ನೀರಲ್ಲಿ ಕುಡಿಲಿ ಕುಡಿಲಿ ಅವ್ರ ಗಾಂಡ ಹೆಣ್ತಿ ಬಿಟ್ಟು ಕೊಡ್ದಾಗದ. ಈ ಗಾಂಡ ಕೊಡದ ಮೈ ಮ್ಯಾಗ ಹ್ಯಾಂತಿ ಕೊಳ್ಳಾಗಿನ ಗುಳ್ಳ ಮಾರಿ ಎಂಟೆಂಟು ದಿವಸ ಗಟಾರ ದಾಂಡಿಗೆ ಬೀಳ್ತದ ಇದು. ಹೌದು, ನಿನ್ನೆ ಬಿಜಾಪುರ ಬಸ್ ಸ್ಟ್ಯಾಂಡ್ ಆಗಿ ಬಿದ್ದಿತ್ರಿ. ಹಲೋ ತಮ್ಮ, ಹೆಂಗ್ರಿ? ಅಲ್ಲ
ಗಂಡನ ಕಾಲು ಬೀಳ್ಬೇಕು ಅಂದಿ. ಹ್ಯಾನತಿ ಕೊಳ್ಳಾಗಿನ ಗುಳ್ಳ ಮಾರಿ ಕುಡದ ಎಂಟೆಂಟು ದಿವಸ ಗಟಾರ ದಾಂಡಿಗೆ ಬೀಳ್ತಾವು. ಅಲ್ಲಿ ಯಾರು ಕಾಲು ಬೀಳೋದು ತಮ್ಮ ಮನ್ಯಾಗ? ಹ್ಯಾಂಡ್ರ ಮಕ್ಕಳ ಮಂದಿ ಹೊಲದಾಗ ದುಡಿದು ಹಟ್ಟಿ ತುಂಬಿಕೊಳಕ್ ಹತ್ಯಾವ. ಇಲ್ಲಿ ಗಂಡ ಕಮ್ಮಿ ಅದಿ, ಇನ್ನು ಕಾಲು ಬೀಳ್ಬೇಕಂದಿ ನೋಡು. ಪುರಾಣ ಏನ ನಿನ್ನ ಮನ್ಯಾಗ ಹುಟ್ಟಿಲ್ಲ, ನನ್ನ ಮನ್ಯಾಗ ಹುಟ್ಟಿಲ್ಲ. ನಾನು ನೀನು ತಯಾರಾಗಿ ಹೋಗಿತ್ತ ಮೊದಲು ಹುಟ್ಟಿ ಬಂದಾವ ಇವೆಲ್ಲ. ತಮ್ಮ ಕಾಲು ಬೀಳ್ಬೇಕು ಹ್ಯಾಣತಿ ಕುತ್ಕೊಂಡಂದಿ. ಸ್ವತಃ ಗಂಡ ಕುತ್ತು ಹೆಣತಿ ಕಾಲು ಬಿದ್ದದ ಪುರಾಣ ಲೇಖೆ ಐತಿ ತಮ್ಮ. ಬಾಯ್ ತುಂಡಿ ಅಲ್ಲ ನಾ ಹೇಳುದು ನೋಡು. ಕಸ ತಿನ್ನೋದನ್ನ ತುಸು ತಿನ್ಬೇಕ, ಕರೆ ಚೊಕ್ ಇರ್ಬೇಕು ಕೆಲಸ, ಕಂಡ್ಯಾಳಂಗಿರ್ಬೇಕು. ನೀ ಏನ್ ಹೇಳಿದಿ? ಗಂಡನ ಕಾಲು ಬೀಳ್ಬೇಕಂತ ನೀ ಹೇಳ್ತಿ. ಸ್ವತಃ ಗಂಡ ಕುತ್ಕೊಂಡ ಹೆಣತಿ ಕಾಲು ಬಿದ್ದದ ಸಿದ್ಧಾಂತ ಐತಿ ತಮ್ಮ. ಯಾಕಂದ್ರ ಮಹಾಭಾರತ ಓದಿ ನೋಡ, ನಿನ್ನ ಧರ್ಮರಾಜ ಮುಂಜಾನೆ ಎದ್ದ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರ ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ, ಅವ ಧರ್ಮರಾಜ. ಪೋತ್ರಾಜ ಅವ ಧರ್ಮರಾಜ ಕಿವ್ ಪೋತ್ರಾಜ. ತಮ್ಮ ಮಾಡ್ಕೊಂಡು ಹೆಂಡತಿ ಕಾಲು ಬಿದ್ದ ಹೊರಗೆ ಬರ್ತಿದ್ದ. ಇಲ್ಲಿ ಗಂಡ ಕಮ್ಮಿ ಆದಿ ಪಕ್ಕ. ಇನ್ನ ಕೊಳ್ಳಾಗ ತಾಳಿ ಇದ್ರ ಬೋರ್ಡ್ ಇದ್ದ ಬಸ್ ಇದ್ದಾಗಂತ್ರಿ ಹೆಣ್ಮಕ್ಳ. ಕೊಳ್ಳಾಗ ತಾಳಿ ಬೇಕ, ಕಾಲಾಗ ಕಾಲುಂಗ್ರ ಬೇಕು. ಒಟ್ಟ ಗಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತಿ? ಇರ್ಲಿಕ್ಕೆ ಆಗಂಗಿಲ್ಲ. ಇಲ್ಲ, ಗಂಡನ ಮಾಡ್ಕೊಳ್ಳದ ಒಬ್ಬಕಿ ಮುಕ್ತಿ ಗಂಡಾಳ ಹೋ ತಮ್ಮ. ತಮ್ಮ ಗಂಡನ ಮಾಡ್ಕೊಳ್ಳದ ಒಬ್ಬಕಿ ಮುಕ್ತಿ ಗಂಡಾಳ ಈ ಜಗದಾಗ ಯಾರ? ತಮ್ಮ ರಾಮಾಯಣಿ ಓದಿ ನೋಡು. ಶಬರಿಗೆ ಲಗ್ನ ಆಗಿಲ್ಲ. ಇಲ್ಲ, ಶಬರಿಗೆ ಲಗ್ನ ಆಗಿಲ್ಲ. ಆಕೆಗೆ ಯಾವ ತಾಳಿ ಕಟ್ಟಿಲ್ಲ, ಯಾವ ಕಾಲುಂಗ್ರ ಹಾಕಿಲ್ಲ, ಯಾವ ಬಳಿ ಇಟ್ಟಿಲ್ಲ, ಯಾವ ಕುಂಕುಮ ಹಚ್ಚಿಲ್ಲ. ಗಂಡನ ಮಾಡ್ಕೊಳ್ಳದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ. ಇಟ್ಟು ಎಲ್ಲ ಗಂಡ ಕಮ್ಮಿ ಆಗಿದೆ ಅಂತ ಹೇಳಿ ನಿನಗದ ಸಿದ್ಧಾಂತ ತೆಗೆದು ಕೊಟ್ಟನೆ. ಒಳಗೊಂದು ಪ್ರಶ್ನೆ ಹಾಕ್ಯಾರ ನೋಡ್ರಿ. ಅದೇನ್ರಿ? ಗಂಡ ಸತ್ತ ಮೇಲ ಕೊಳ್ಳಾಗಿನ ತಾಳಿ ತೆಗಿತಾರತ್ರಿ, ಕಾಲಾಗಿನ ಕಾಲುಂಗ್ರ ತೆಗಿತಾರ, ಕೈಯಾನ ಹಸಿರು ಬಳಿ ಹೊಡಿತಾರ, ಇವೆಲ್ಲ ಗಂಡ ಸತ್ತ ಬಳಕ ತೆಗಿತಾರ. ಜೋರ್ ಕರ್ತ ಗಂಡ ಇರ್ತಪ್ಪಕಿ ಹೆಣತಿ ಸತ್ತಳದ್ರ ನಮ್ಮೂ ಏನ ಹರಿತೀರಿ ಅಂತ ಕೇಳ ಹತ್ಯಾರ ನೋಡ್ರಿ. ಇವ್ರು ಇವ್ರು ಕೇಳ್ತಾರ ಯಾಕ ಸೀಜನದಾಗ ಸಡುವಾಗಿಲ್ಲ ನಾವು ಹೋಗ್ಲಾಕ ಮನಿ ಕಡೆ. ಅವೆಲ್ಲ ಈ ಕಡೆ ತಗೊಂಡು ಬಂದ್ರಿ, ಸುಮ್ಮೊಂದು ಕಡಿ ಪಡಿ ಕೊಟ್ಟು ಬಿಡ್ಲೇನೆ ಬೆಂಕಿ ಹಚ್ಕೊಂಡು ಹೋಗಿರಿ ಮೂರು ಮಂದಿ. ಅವ್ ಹರಿದು ಸೂಡು ಕಟ್ಟದು ಇಲ್ಲೇ ತಂದ್ರೆ ಮಾತಾಡೋ ಮಾತು ಹೆಂಗದ ವಿಚಾರ ಮಾಡ್ರಿ ಅವ್ರದು. ಜೋರ್ ಕರ್ತ ನನ್ನ ಮುಂದೆ ಹೆಣ್ತಿನ ಸತ್ತಳಂದ್ರ ನಮ್ಮ ಏನ್ ಹರಿತೀರಿ ಹರಿ ಚಟ. ಅವ್ರ ಹಂಗೈತ್ರಿ ಅವ್ರ ತಗದ ಸೀಜನ್ ಇದ್ದಾಗ ಹಾಡಿಕೆ ಮಾಡದ, ಇಲ್ಲದಾಗ ಹರಿ ತಗದನ ಮಾಡ್ತಾರ ಅವ್ರ ಮೂರು ಮಂದಿ. ಏನ್ ಹರಿದು ಮತ್ತ ನೀ ಏನ್ರಿ ತಿಳ್ಕೊಂಡಿ? ಶೇಂಗಾನು ಅಲ್ಲ ಕೋತಂಬರಿ ಸೂಡು ತಮ್ಮ. ಒಬ್ರು ಹರಿದು ಒಬ್ರು ಸೂಡು ಕಟ್ಟದು ಒಬ್ರು ಮಾಡ್ಕೊಂಡು ಬರೋದು ಚಟ ಐತ್ರಿ ಅವ್ರಿಗೆ ಮೂರು ಮಂದಿ. ತಮ್ಮ ಹೇಳಿಸ್ತಕ ಕೇಳಿಲಿ, ನಮ್ಮೂ ಏನ್ ಹರಿತಾ ಅಂದ್ರ ಗಾಂಡ ಈಕಿನ ನಾನು ಹೆಣತಿ ಅಂತೇಳಿ ತಾಳಿ ಕಟ್ಟೇನಿ, ನಾಲ್ಕು ಮಂದಿಯಾಗಿಂದ ತಗೊಂಡು ಬರ್ತಾನ. ಇವನ ನನ್ನ ಗಾಂಡ ನಂಗ ನೀ ಏನ ಕೂನ ಕೊಟ್ಟದ ಎತ್ ಕೇಳ್ತಾನವ? ನೀ ಏನ್ ಕೇಳತ್ತಿದಿಲ್ಲ ಈ ಪ್ರಶ್ನೆ? ನಮ್ಮ ಊರಾಗ ದನ ಕಾಯಿ ಹುಡುಗರು ಹೇಳ್ತಾವ ಇದೇನು ದೊಡ್ಡದಾಗದೈತಿ ಹೋತಮ್ಮ? ಹಲೋ, ನನಗೆ ಏನು ಕೂನ ಕೊಟ್ಟದ ಎತ್ ಕೇಳ್ತಿ? ರಾವಣ ಇದ್ದಾವ ಸೀತಾನ ಓದಿದ್ದ ಲಂಕಾಕ, ಸೀತಾನ ಓದ ಅಶೋಕವನದೊಳಗ ಇಟ್ಟಿದ್ದ. ಅಶೋಕವನದೊಳಗ ಇಟ್ಟಾಗ ದಿನನಿತ್ಯ ಗಳಿಗೆ ಒಂದೊಂದು ರಾಕ್ಷಸರು ಬಂದಾಕಿ ಮುಂದೆ ಹಾದಾಡಿ ಹೋಗ್ತಿದ್ದು. ಈಕೆ ತಪಾಸ್ ತೆಗಿಬೇಕಂತ ಹೇಳಿ ಹನುಮಂತ ಹೋಗಿದ್ದ ಯಾವ ಲಂಕಾದೊಳಗ? ಅಶೋಕವನದಾಗ. ಅಶೋಕವನದಾಗ ಹೋದಾಗ ಅಲ್ಲಿ ಒಂದ್ ಅಗದತ್ತಮ್ಮ. ಯಾವ ಹನುಮಂತ ಹೋಗಿ ಸೀತಾನ ಮುಂದೆ ಕೂತ ನಾ ರಾಮನ ಕಡೆ ಅವ ಬಂದನಿವ ಏನತ್ತೇಳಿ? ನಾ ರಾಮನ ಕಡೆ ಅವ ಬಂದನಿ, ಮತ್ತ ನಾ ರಾಮನ ಭಕ್ತ ಹನುಮಂತದನಂದ. ಅವಾಗ ಸೀತಾ ಒಂದು ಮಾತು ಹೇಳು. ಏನತ್ರಿ? ನೋಡು, ನಿನ್ನಂತ ರಾಕ್ಷಸ ನನ್ನ ಮುಂದೆ ಚಪ್ಪನ ಹಾಯ್ಲಾಕತ್ಯಾವ ದಿವ್ಸ, ಮನ್ನಿ ರಾಮನ ಕಡ್ಯಾವದಿ ಅಂತ ಹೇಳಿ ನಾ ಹೆಂಗ ಕೂನ ಹಿಡಿಬೇಕು? ನಿನ್ನ ನೀ ರಾಮನ ಕಡ್ಯಾವ ಜೋರ್ ಕರ್ ಇದ್ದೆ ಅಂದ್ರ ಏನಾರ ಒಂದು ಕೂನ ತಗೊಂಡ ಬಾ. ನಾ ಕೊಟ್ಟದ ಕೂನ ಕೊಟ್ಟ ಗುರ್ತ ಕೂನ ಕೊಟ್ಟ ತಗೊಂಡ ಬಾ ಅಂದ್ರ ಕೂನ ಹಿಡಿತೀನಿ ಅಂದಳು. ಹೌದ್ರಿ? ಅವಾಗ ಒಂದ್ ದಗದಾತು. ಹೆಂಗ್ರಿ? ಇವ ಹನುಮಂತ ಹೊಳ್ಳಿ ಹೋದ ರಾಮನ ಕಡೆ. ಏನಂತಾನ್ರಿ? ರಾಮನ ಕಡೆ ಹೊಳ್ಳಿ ಹೋಗಿ ಒಂದ್ ಮಾತು ಹೇಳ್ದ. ಏನ್ರಿ ಅದು? ಪ್ರಭು, ನಾನು ಹೋಗಿದ್ನಿ ತಾಯಿ ಸೀತಾನ ಕಡೆ, ಕರೆ ನೀ ರಾಮನ ಕಡೆ ಅದೇವತ್ತ ಹೆಂಗ ಕೂನ ಹಿಡಿಲಿ? ಏನಾರೇ ಒಂದು ಕೂನ ಕೂಡಂದಾಳು, ನಿನಗಾಕಿ ಏನೋ ಕೂನ ಕೊಟ್ಟಾಳತ್ತ ಅದನ್ನ ಕೂಡ ತಂದ.
ಹೌದೌದು. ಅವಾಗ ರಾಮದೇವ ಅಂದ, ಏನಂದ್ರಿ? ನನ ಕೂನ ಕೊಟ್ಟಾಳ ಸೀತಾ ಅಂದ. ಆಕೆಯ ನನಗ ಲಗ್ನ ಆಗುವಂತ ಟೈಮ್ದೊಳಗ ಹೊನ್ನುಂಗ್ರ ತೇಳಿ ನನಗೊಂದು ಹೊನ್ನುಂಗ್ರ ಹಾಕಿದ್ದಳಕಿ. ಈ ಉಂಗ್ರ ಹೋದ ಸೀತಾನ ಕೈಯ ಕೊಡು, ಇದನ್ನ ತಿಳ್ಕೊತಾಳ ಇವ ನಮ್ಮ ರಾಮನ ಕಡೆ ಅವದನ್ನ ತಿಳ್ಕೊತಾಳ ಅಂದಾಗ ಆ ಉಂಗ್ರ ತಂದ ಯಾವಾಗ ಸೀತಾನ ಕೈಯ ಕೊಟ್ಟಲ್ಲ ಹನುಮಂತ, ಅವಾಗ ನನ್ನ ಗಂಡನ ಕಡೆದಾಗ ಬಂದಾನ ಹನುಮಂತ ತಿಳ್ಕೊಂಡ್ಳು. ಅವಾಗ ಉಂಗ್ರ ಹಾಕ್ತಿದ್ರಿ, ಈಗೂ ಸಾಕಾರ ಪುಡದಾಗ ಉಂಗ್ರ ಹಾಕ್ತಾರ. ಕರೆ ಈಗಿನ ಗಂಡ್ರ ಇವು ಬೇರೆ. ಹೆಂಗ್ರಿ? ಆ ಉಂಗ್ರ ಹೋದ ದಾರು ಅಂಗಡಿಯಾಗ ಒತ್ತಿಟ್ಟು ಕುಡಿಲತ್ತೇವಂದ್ರೆ ಬರೀ 300 ರೂಪಾಯಿ ಗಡಿಯಲ್ಲಿ ಹಾಕಲತ್ತೇರಿಕು. ಈ ಉಂಗ್ರ ಹಾಕುದ್ ಬಿಟ್ಟಾರ ಈಗ. ಹೆಂಗ ಐತಿ ಪದ್ಧತಿನ ತನ ಹಂಗ ಐತಿ ಅದು. ಈಗ ಹೆಂಗ 300 ರೂಪಾಯಿ ಗಡಿಯಾಳ, 200 ರೂಪಾಯಿ ಬೂಟ, 100 ರೂಪಾಯಿ ಸೂಟ ಮುಗಿತ. ಇದ್ರೊಳಗೆ ಇದ್ರ ಕೆಲಸ ಇಟ್ಟದೈತಿ ನೋಡ್ರಿ ತಗದು. ತಮ್ಮ ನಂದೊಂದು ಕೂನದ ನಿನಗ ಹೊನ್ನುಂಗ್ರ ತಿಳಿ, ಮೊದಲು ಕೂನ ಇಟ್ಟಾಳಕಿ, ಅದ ಕೂನದ ಮ್ಯಾಲ ನಿನ್ ಎತ್ತಿ ಹಿಡಿಬೇಕಾಗೈತಿ. ಮೈ ಇವೆಲ್ಲ ತಾಳಿ ಕಟ್ಟೇನಿ, ಕಾಲುಂಗ್ರ ಹಾಕೇನಿ, ಇವೆಲ್ಲ ಹಾಕೇನಿ ಹೇಳಿದಿ. ಗಾಂಡ ಸತ್ತ ಬಳಕ ಅಟ್ಟ ತೆಗಿತಾರತ್ ಹೇಳಿದಿ. ಗಾಂಡ ಇರ್ತಾಪಕ್ಕೆ ನಮಗೆ ತೆಗಿತಾರಿತ್ತು. ಯಾವಾಗ್ರಿ ಗಾಂಡ ಸತ್ತ ಬಳಕ ಅಟ್ಟ ತೆಗಿತಾರತ್ ನೀ ಹೇಳಿದಿ? ವಿಚಾರ ಮಾಡು, ಮಾತಿಗೆ ಮಾತ ಮುರಿದ ಹಾಡಿಕೆ ಮಾಡಿದ್ರ ಅದ ಹಾಡಿಕೆ. ಮಾತಿಗೆ ಮಾತು ಮುರಿಬೇಕತ್ತಾನೆ ಅದ ಹಾಡಿಕೆ. ಸುಮ್ಮನ ಕಾಲಕ ಮಲಕ ಮಾಡಿ ಕರಿಗಡ್ಬೇಕು ಕೊಟ್ರ ಆತನ ಸುಮ್ಮನಿನ ಟೈಮ್ ಸರಳ. ಯಾಕಂದ್ರ ಏನೋ ಒಂದ್ ಅನಿವಾರ್ಯ ಆರಾಮ್ ತಪ್ಪಿದಕ್ಕಾಗಿ ಸಲಾನೆ ಹಚ್ಕೊಂಡು ಬಂದಕ್ಕಾಗಿ ಜರಾ ದನಿ ದಿಪ್ಪ ಆಗೈತಿ. ನಾನ್ಲೆ ಇವಂದು ವಾಳಕಿಸಗಾಲಕ್ಕಲತ್ತ ನೋಡ್ರಿ. ಉತ್ತಾನೆ ಹಂಗ ನೋಡ್ರಿ, ಮನ್ಯಾಗ ಮುತ್ಯ ಸತ್ತಂಗ ಸುಳ್ಳ ಹೇಳ್ತದ. ಆದಾತ್ರಿ ನಂದಿಯದಾತ್ರಿ ಏನಾತ ನಿಂದ ನನಗತ್ಲೆ ಪುರಾಣ ಹಚ್ಚಿ ಸೋಸ ನೋಡ್ತಮ್ಮ. ಗಾಂಡ ಸತ್ತ ಬಳಕ ಅಟ್ಟ ತಾಳಿ ತೆಗಿತಾರಂದಿ, ಇರ್ತಾಪಕ್ಕಿನೊಮ್ಮೆ ತೆಗದಾರ. ಯಾವಾಗ? ಯಾವಾಗ್ರಿ? ತಾಯಿ ತುಂಬಿ ಗರ್ಭವತಿ ಆಗ್ತಾಳ. ತಾಯಿ ಒಂದ್ ಮಗುವಿಗೆ ಜನ್ಮ ಕೊಡುವಂತ ಟೈಮದೊಳಗ ಕೊಳ್ಳಾಗಿನ ತಾಳಿ ತೆಗಿತಾರ, ಕಾಲಾಗಿನ ಕಾಲುಂಗ್ರ ತೆಗಿತಾರ, ಕೈಯನ ಬಳಿ ಹೊಡಿತಾರ, ಹಣಿಮೆಗಿನ ಕುಂಕುಮ ಅಳಿಸ್ತಾರ, ಇವೆಲ್ಲ ತೆಗಿತಾರ. ಅವಾಗೇನ ಸತ್ತಿರ್ತೀರಿ ನಗಾಂಡ್ರ? ಇಲ್ರಿ, ಸುಮ್ಮ ಅವ ಅಂದಂಗ ಹೇಳತ್ತೇನೆ. ಎಲ್ಲಾನು ಇರ್ತಾಪಕ್ಕಿನ ತೆಗಿತಾರ. ಇದನ್ನ ಬಿಡು. ಮಾನಿನ ಮನ್ಯಾಗ ಒಂದು ಮುದುಕೈತಿ, 3 ತೊಲಿದ ಒಂದು ಗಂಟನ್ ಮಾಡಿ ಕೊಟ್ಟನಿ ಅದಕ್ಕ ಕೊಳ್ಳ ಹಾಕೋಲಕ. ಮುದುಕಿಗೆ ಇವ್ ಏನ್ ಮಾಡ್ತಾನೋ, ಇವ್ ಹೇಳತ್ತೇನೋ ಸತ್ ಬಳಕ ಅಟ್ಟ ತೆಗಿತಾರತ್ ಹೇಳಿ. ನಮ್ಮಲ್ಲಿ ಮುದುಕಿ ಮುಂಜಾನೆ ಅದು ಜಳಕ ಮಾಡಾಗೊಮ್ಮೆ ಗಂಟನ ತೆಗಿತೈತಿ, ಗೂಂಟಕ್ ಹಾಕತೈತಿ, ಗಂಟನ ತೆಗಿತೈತಿ, ಗೂಂಟಕ್ ಹಾಕತೈತಿ. ದಿವಸ ದಿವಸ ಗೂಂಟಿನಾಗಿರ್ತೀರಿ ಹೋಗಿ 3 ಮಂದಿ ಬೇಕಲ್ಲ. ಬೇಕಿರ್ಲ ಸುಮ್ಮ ತಮ್ಮ, ಇದೆಲ್ಲ ಲೌಕಿಕ ದಗದಾತು. ಹೆಂಗ್ರಿ ಮಾಡ್ಕೊಂಡ ಹೆಣ್ತಿನ ಮೆಟ್ಟಿಗೆ ಹಚ್ಚು ದಗದ ನಿಮ್ಮ ಕೈಲಿ ನೀಗಿಲ್ಲ. ನೀಗಿಲ್ಲ ಯಾವಂದ್ರೆ ಮಾತು ಕೇಳಿ, ಯಾವನ ಕೈಯಾಗ್ರೆ ಕೊಟ್ಟ, ಯಾರ ಕೈಯಾಗ್ರೆ ಸೋತ್ ಬಂದದ ಏತಮಾನಿ? ನೀ ಹೆಂಗ ಗಾಂಡ ದೊಡ್ಡವ ಆಗ್ತಿ? ಗಾಂಡ ದೊಡ್ಡವ, ಗಾಂಡ ದೊಡ್ಡವ ಅಂದಿ. ನಿಮ್ಮ ಅಪ್ಪ ಜರ್ಕರ ದೊಡ್ಡವ ಇದ್ದ, ಗಾಂಡ ದೊಡ್ಡವ ಇದ್ದ ಅಂದ್ರ ಮನ್ಯಾಗ ಅಲ್ಲೇ ಮನ್ಯಾಗ ಕುತ್ಕೊಂಡ ಗಾಂಡ ಆಗ್ಬೇಕಾಗಿತ್ತಲ್ಲ. ಅದು ಹೆಂಗ? ಬರೇ ನಾನ ನೋಡ್ಲಾಕ ಬರ್ಬೇಕಾದ್ರ ಹಂಗ ಇಲ್ಲ. ನಾಯನ ಗಾಂಡ ಬೇಕಂತೇಳಿ ಕೈಕಾಲ ವರ್ಷಾಡಿ ಎತ್ತಿಲ್ಲ. ನಾಯನ ನಿನಗ ಫೋನ್ ಹಚ್ಚಿಲ್ಲ, ತಪಾಲ ಕಳಿಸಿಲ್ಲ. ನಿನಗ ಹೆಂಡತಿ ಕೊಳೆಮಿ ಬಿದ್ದ 4 ಮಂದಿ ಹಿರಿಯರನ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ ನಾಯಿ ಕುನ್ನಿಕಿತ್ತ ಕುನ್ಯಾಗಿ ನೀನಾಗೆ ನನ್ನ ಮನೆಗೆ ಬಂದಿ. ತಮ್ಮ ಅದು ಹೆಂಗ? ಏನೋ ನನ್ನ ಮನೆಗೆ ಬಂದಾಗ ನನಗ ಪಸಂದ ಬಂದ ಬಳಕ ನಾ ಎಸ್ ಅಂದಾಗ ನಿಂದ ಎಸ್ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಗಾಡಿ ತೇ ಲೇಕೆತ್ತೀರ ಗರುಕೋ ಹಿಂದಕ್ಕ ಸರಿಬೇಕಾಗ್ತತಮ್ಮ. ಮುಂದ ಕೆಲಸ ಇಲ್ಲ. ಇದೇನ ಗಾಂಡನ ಸುದ್ದಿ? ಈ ಕಡೆ ಸುದ್ದಿ ಆತು. ಇಟ್ಟೆಲ್ಲ ಯಾವಾರ ತೆಗೆದು ಕೊಟ್ಟನೇ ಇನ್ನ ದೇವ್ರ ದೊಡ್ಡ ಅವತ್ ಹೇಳ್ತಿ ದೇವ್ರ ಬದಲ ಕೇಳೋಣ ತಮ್ಮ ನಡೀರಿ ಸಣ್ಣ.